ಸ್ನೇಹಿತರೆ, ದಿವಾಕರ್ ಟೆಕ್ವರ್ಡ್ ಚಾನೆಲ್ ಅನ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಮ್ಮ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಿರಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಿವಾಕರ್. ಮೊದಲೆಲ್ಲ ನಮ್ಮ ಮೊಬೈಲ್ನಲ್ಲಿ ಬ್ಯಾಲೆನ್ಸ್ ನೋಡುವಾಗ ಒಂದು ವ್ಯಾಲಿಡಿಟಿಯನ್ನು ತೋರಿಸ್ತಿತ್ತು. ಅದರಲ್ಲಿ 2030, 2025, 2035 ಈ ರೀತಿ ವ್ಯಾಲಿಡಿಟಿಗಳನ್ನು ತೋರಿಸ್ತಿತ್ತು. ಇದರ ಅರ್ಥ ಏನಂದ್ರೆ ನಿಮ್ಮ ಸಿಮ್ಗೆ 2030ರವರೆಗೂ ವ್ಯಾಲಿಡಿಟಿ ಇದೆ ಅಂತ ಅರ್ಥ. ಆದರೆ ಈಗ ಈ ರೀತಿಯ ವ್ಯಾಲಿಡಿಟಿಗಳನ್ನು ತೋರಿಸಲ್ಲ, ಕಂಪನಿಗಳಿಗೆ ಇಷ್ಟ ಬಂದ ರೀತಿಯಲ್ಲಿ ರೂಲ್ಸ್ಗಳನ್ನು ಚೇಂಜ್ ಮಾಡಿದ್ದಾರೆ. ಮೊದಲು ಅಷ್ಟು ವರ್ಷ ವ್ಯಾಲಿಡಿಟಿ ಕೊಟ್ಟಿದ್ದನ್ನ ಕ್ಯಾನ್ಸಲ್ ಮಾಡಿ ಈಗ 1 ತಿಂಗಳು ಮಾತ್ರ ಅಂತ ಒಂದು ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ. ಈ ರೂಲ್ಸ್ ಪ್ರಕಾರ ನೀವು ಪ್ರತಿ ತಿಂಗಳು ಮಿನಿಮಮ್ ಅಂದ್ರೂ 35 ರೂಪಾಯಿನ ವ್ಯಾಲಿಡಿಟಿ ರೀಚಾರ್ಜ್ ಅನ್ನ ಮಾಡಿಸಲೇಬೇಕು. ಇಲ್ಲದಿದ್ರೆ ಇನ್ಕಮಿಂಗ್ ಕಾಲ್ ಮತ್ತು ಔಟ್ ಗೋಯಿಂಗ್ ಕಾಲ್ ಬಂದ್ ಆಗುತ್ತೆ. ಜನರಿಗೆ ಬೇರೆ ಆಪ್ಷನ್ ಇಲ್ಲದೆ ಪ್ರತಿ ತಿಂಗಳು ಮಿನಿಮಮ್ 35 ರೂಪಾಯಿನ ರೀಚಾರ್ಜ್ ಮಾಡಿಸ್ಕೊಳ್ತಿದ್ದಾರೆ. ಆದರೆ ಈಗ ಜನರಿಗೂ ಕೂಡ ಅರ್ಥವಾಗಿದೆ, ಎಲ್ಲಾ ಕಂಪನಿಗಳು ಜನರ ಹಣ ಲೂಟಿ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ. ಹಾಗಾಗಿ ಜನರು ಕೂಡ ಈಗ ಪ್ರತಿ ತಿಂಗಳು 35 ರೂಪಾಯಿನ ರೀಚಾರ್ಜ್ ಮಾಡುವುದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಈ ರೀತಿ 3 ತಿಂಗಳು ವ್ಯಾಲಿಡಿಟಿ ರೀಚಾರ್ಜ್ ಮಾಡಿಸಿಲ್ಲ ಅಂದ್ರೆ ಸಿಮ್ ಬಂದ್ ಆಗುತ್ತೆ. ಹೌದು, ಈಗ ದೇಶದಲ್ಲಿ ಲಕ್ಷಾಂತರ ಜನರು ಒಂದೇ ಸಿಮ್ ಉಪಯೋಗಿಸುವಂತ ಪರಿಸ್ಥಿತಿ ಬಂದು ಬಿಟ್ಟಿದೆ. ಸಿಮ್ ಬೇಕೇ ಬೇಕು ಎನ್ನುವರು ಮಾತ್ರ ರೀಚಾರ್ಜ್ ಮಾಡಿಸಿಕೊಳ್ತಿದ್ದಾರೆ. ಆದರೆ 70%ರಷ್ಟು ಜನರು ಈಗ ಒಂದೇ ಸಿಮ್ ಉಪಯೋಗಿಸುತ್ತಿದ್ದಾರೆ, 35 ರೂಪಾಯಿ ರೀಚಾರ್ಜ್ ಮಾಡೋದನ್ನ ಸ್ಟಾಪ್ ಮಾಡುತ್ತಿದ್ದಾರೆ. ಇದರಿಂದ ದೇಶದಲ್ಲಿ ಏರ್ಟೆಲ್, ವೊಡಾಫೋನ್, ಐಡಿಯಾದವರ ಲಕ್ಷಾಂತರ ಸಿಮ್ಗಳು ಸದ್ಯದಲ್ಲೇ ಬಂದ್ ಆಗುತ್ತೆ. ಈಗ ಜನರು ಏರ್ಟೆಲ್, ವೊಡಾಫೋನ್, ಐಡಿಯಾ ಬಿಟ್ಟು ಜಿಯೋ ಸಿಮ್ ಮತ್ತು ಜಿಯೋಫೋನ್ ಕಡೆ ತಿರುಗುತ್ತಿದ್ದಾರೆ. ಆದಷ್ಟು ಬೇಗ ಈ ವ್ಯಾಲಿಡಿಟಿ ರೀಚಾರ್ಜ್ ಸ್ಟಾಪ್ ಆಗಿಲ್ಲ ಅಂದ್ರೆ ಜಿಯೋ ಸಿಮ್ ಬಿಟ್ಟು ಉಳಿದ ಎಲ್ಲಾ ಟೆಲಿಕಾಂ ಕಂಪನಿಗಳು ಮುಳುಗಿ ಹೋಗುವ ಸಾಧ್ಯತೆಗಳಿವೆ. ಇನ್ನು ನಿಮಗೂ ಕೂಡ ಈ 35 ರೂಪಾಯಿ ಮತ್ತು 65 ರೂಪಾಯಿನ ವ್ಯಾಲಿಡಿಟಿ ರೀಚಾರ್ಜ್ ಸ್ಟಾಪ್ ಆಗಬೇಕು ಅಂದ್ರೆ ನೀವು ಕೂಡ 35 ರೂಪಾಯಿ ರೀಚಾರ್ಜ್ ಮಾಡಿಸಬೇಡಿ. ಆ ಮೂಲಕ ಎಲ್ಲಾ ಕಂಪನಿಗಳಿಗೆ ಜನರೇ ಪಾಠ ಕಲಿಸಬಹುದು. ಒಂದು ವೇಳೆ ಇಂಪಾರ್ಟೆಂಟ್ ಸಿಮ್ ಆಗಿದ್ರೆ ಆ ಸಿಮ್ ಅನ್ನ ಜಿಯೋಗೆ ಪೋರ್ಟ್ ಮಾಡಿಕೊಂಡು ಒಂದು ಜಿಯೋ ಫೋನ್ ಪರ್ಚೇಸ್ ಮಾಡಿ. ಇದರಿಂದ ನಿಮಗೆ ಸತ್ಯವಾಗಲು ಲಾಸ್ ಆಗಲ್ಲ, 100% ಲಾಭ ಆಗುತ್ತೆ. ಅದನ್ನ ಬಿಟ್ಟು ಸಿಮ್ ಉಪಯೋಗಿಸದೇ ಇದ್ರೂ ಕೂಡ ಅದಕ್ಕೆ ವ್ಯಾಲಿಡಿಟಿ ರೀಚಾರ್ಜ್ ಮಾಡ್ತಾ ಇದ್ರೆ ಕಂಪನಿಗಳಿಗೂ ಸಹ ತುಂಬಾ ಸುಲಭವಾಗುತ್ತೆ ನಿಮ್ಮ ಹಣ ಲೂಟಿ ಮಾಡಲಿಕ್ಕೆ. ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಆದ್ರೆ ಜಿಯೋ ಸಿಮ್ಗೆ ಪೋರ್ಟ್ ಆಗಿ ಅಥವಾ ಜಿಯೋ ಫೋನ್ ಅನ್ನ ಪರ್ಚೇಸ್ ಮಾಡಿ. ಆ ಮೂಲಕ ಜಿಯೋದವರಿಗೆ ಹೊಸ ಹೊಸ ಆಫರ್ ನೀಡಲು ಸಪೋರ್ಟ್ ಮಾಡಿದ ಹಾಗಾಗುತ್ತೆ ಮತ್ತು ಜನರ ಹಣ ಲೂಟಿ ಮಾಡುತ್ತಿರುವ ಕಂಪನಿಗಳಿಗೆ ಪಾಠ ಕಲಿಸಿದ ಹಾಗಾಗುತ್ತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಯಾಕಂದ್ರೆ ಎಲ್ಲರೂ ಒಂದು ಸಲ ಈ ರೀತಿ ಯೋಚನೆ ಮಾಡಿದ್ರೆ ಟೆಲಿಕಾಂ ಕಂಪನಿಗಳು ಈ ವ್ಯಾಲಿಡಿಟಿ ರೀಚಾರ್ಜ್ ಅನ್ನ ಸ್ಟಾಪ್ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್.